ತಮ್ಮ ಗಮನ ತರಕ್ಕೆ ಇಷ್ಟಪಡ್ತೇನೆ. 47ರಲ್ಲಿ ಏನು ಸ್ವಾತಂತ್ರ್ಯ ಚಳವಳಿ ನಡೀತೋ, ಇವತ್ತು 2021ರಲ್ಲಿ ಸಂವಿಧಾನ ಉಳಿಸಿ ಚಳವಳಿ ನಡೀತಾ ಇದೆ, ಭಾರತ್ ಬಚಾವ್ ಚಳವಳಿ ನಡೀತಾ ಇದೆ. ಇವತ್ತು ರೈತರು ಮಾಡ್ತಾ ಇರತಕ್ಕಂಥದ್ದು ಭಾರತ್ ಬಚಾವ್ ಚಳವಳಿ, ಸಂವಿಧಾನ ಉಳಿಸಿ ಚಳವಳಿ, ಡೆಮಾಕ್ರಸಿನ ಉಳಿಸಿ ಚಳವಳಿ, ಇಡೀ ದೇಶವನ್ನು ರಕ್ಷಿಸಿ ಅಂತಕ್ಕಂಥ ಚಳವಳಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ರೈತರ ಚಳವಳಿ ಗಮನ ಸೆಳೆದಿದೆ. ಬಂಧುಗಳೇ, ತಾವು ಇಷ್ಟು ದಿವಸನೂ ಗಮನಿಸಿದ್ರಿ, ಪ್ರೊಫೆಸರ್ ಮಾಲ್ಗತ್ತಿ ಅವರು ಹೇಳ್ದಂಗೆ ಈಗಾಗಲೇ 60ಕ್ಕೂ ಹೆಚ್ಚು ಅಮಾಯಕ ರೈತರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 2 ತಿಂಗಳಿಗೂ ಜಾಸ್ತಿ ಆಗಿದೆ ಸತ್ಯಾಗ್ರಹ ಪ್ರಾರಂಭ ಮಾಡಿ. ಅದು ಪ್ರಜಾಸತ್ತಾತ್ಮಕ ಸತ್ಯಾಗ್ರಹ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಇದು ಯಾವುದೇ ರಾಜಕೀಯ ಪಕ್ಷ ಸ್ಪಾನ್ಸರ್ ಮಾಡಿರೋ ಸತ್ಯಾಗ್ರಹ ಅಲ್ಲ, ಯಾವುದೇ ಹೊರಗಿನ ರಾಷ್ಟ್ರದ್ರೋಹಿಗಳು ಸ್ಪಾನ್ಸರ್ ಮಾಡಿರೋ ಸತ್ಯಾಗ್ರಹ ಅಲ್ಲ. ಇದು ರೈತರಿಂದಲೇ, ರೈತರಿಗಾಗಿಯೇ, ರೈತರಿಗೋಸ್ಕರವೇ, ಪ್ಲಸ್ ಭಾರತವನ್ನು ಉಳಿಸ್ತಕ್ಕಂಥ ಒಂದು ಚಳವಳಿ ಇದು. ತಾವು ಗಮನಿಸಿದಿರಿ, ಭಾಷಾ ಚಳವಳಿ ಇರ್ಬೋದು, ಗಡಿ ಚಳವಳಿ ಇರ್ಬೋದು, ರೈತ ಚಳವಳಿ ಇರ್ಬೋದು, ಯಾವುದೇ ಚಳವಳಿ ಇರ್ಬೋದು, ಆ ಚಳವಳಿಯ ಆಶಯಗಳನ್ನು ನಿಷ್ಕ್ರಿಯಗೊಳಿಸೋದಕ್ಕೋಸ್ಕರ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಮಧ್ಯೆ ನುಸುಳಿ ಅದರ ಆಶಯಗಳನ್ನ ನಿಷ್ಕ್ರಿಯಗೊಳಿಸತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇಲ್ಲೂ ಅಷ್ಟೇ, ಸ್ಥಾಪಿತ ಹಿತಾಸಕ್ತಿಗಳು ಈ ರೈತ ಚಳವಳಿಯಲ್ಲಿ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡಿ ರೈತರ ಪ್ರಜಾಸತ್ತಾತ್ಮಕ ಆಶಯವನ್ನು ದುರ್ಬಲಗೊಳಿಸತಕ್ಕಂತಹ, ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರತಕ್ಕಂತಹ, ಒಟ್ಟಾರೆ ರೈತ ಚಳವಳಿಯನ್ನು ದಮನಗೊಳಿಸತಕ್ಕಂತಹ ಒಂದು ದುಷ್ಟ ಕೃತ್ಯದಲ್ಲಿ ಇವತ್ತು ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಮುಂದಾಗಿವೆ. ದುರದೃಷ್ಟವಶಾತ್ ಇಂಥ ಸ್ಥಾಪಿತ ಹಿತಾಸಕ್ತಿಗಳು ಕೆಂಪು ಕೋಟೆಗೆ ನುಗ್ಗೋದಕ್ಕೆ ನೀವು ಹೆಂಗೆ ಅವಕಾಶ ಕೊಟ್ರಿ? ಭಾರತ ಸರ್ಕಾರ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥವ್ರು